ಕೊಳ್ಳೇಗಾಲ ತಾಲೂಕು ಸೇವಾ ಸಮಿತಿ ವತಿಯಿಂದ ಹನೂರು ಪಟ್ಟಣದಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಂತ ಉಮೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ, ತೋಟಗಾರಿಕೆ, ಹಿಂದುಳಿದ ವರ್ಗ, ಶಿಕ್ಷಣ, ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ, ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಗಾಡಿ ಗೊಂಬೆ, ಕಂಸಾಳೆ, ಕುಣಿತಗಳು ನೋಡುಗರ ಗಮನ ಸೆಳೆದವು. ನಂತರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹನುಮನ್ ನರಸಿಂಹಯ್ಯ ಮಾತನಾಡಿ, ಮುಂದಿನ April 18ರಂದು ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ 18 ವರ್ಷ ತುಂಬಿದ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು. ಮತದಾನ ಪ್ರತಿಯೊಬ್ಬರ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಪವಿತ್ರವಾದ ಮತವನ್ನು, ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಎಂದು ತಿಳಿಸಿದರು. ಜಾಗೃತಿ ಒಂದು ಏನು ರ್ಯಾಲಿ ಇದೆ, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಕೊಳ್ಳೇಗಾಲದ ಒಂದು ತಾಲೂಕಿನ ಎಲ್ಲ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು, PDOಗಳು, ಸಾರ್ವಜನಿಕರು ಎಲ್ಲ ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಜನಜಾಗೃತಿ ಹೆಚ್ಚಿಗೆ ಆಗಬೇಕು. ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ತಮ್ಮ ಮತವನ್ನು ತಪ್ಪಿಸದೆ ಮತಗಟ್ಟೆಗೆ ಹೋಗಿ ದಿನಾಂಕ 18/4/19 ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಲಿಕ್ಕೆ ಈ ಒಂದು ಜಾಥಾದ ಮೂಲಕ ನಾವು ಸಾರ್ವಜನಿಕರನ್ನು ನಾವು ಕೋರ್ತಾ ಇದ್ದೇವೆ. ಎಲ್ಲರ ಮತ ದೇಶಕ್ಕೆ ಹಿತ. ಸೊ ಹಾಗಾಗಿ ಈ ಒಂದು ಪ್ರಜಾಪ್ರಭುತ್ವದ ಸಂಭ್ರಮವನ್ನು ನಾವು ಈ ಒಂದು ಮತದಾರರ ಜಾಗೃತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಇದರಿಂದ ಪ್ರೇರೇಪಿತರಾಗಿ ಮತಗಟ್ಟೆಗೆ ಹೋಗಿ ನಾವು ಮತವನ್ನು ಕಡ್ಡಾಯವಾಗಿ ತಪ್ಪದೆ ಮತ ಚಲಾಯಿಸಬೇಕಾಗಿ ಎಲ್ಲರಲ್ಲೂ ನಾವು ಕೋರ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ಹನುಮನ್ ನರಸಯ್ಯ ಅಂತ, ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯಿತಿ ಚಾಮರಾಜನಗರ. ನಿಮ್ಮ ಸಿಬ್ಬಂದಿಯವರು ಎಷ್ಟು ಮೆಂಬರ್ ಇದ್ದಾರೆ ಸರ್? ಸಿಬ್ಬಂದಿಯವರು ಎಷ್ಟು ಹೆಟ್ಟಿದ್ದಾರೆ ಸರ್? ಇಲ್ಲಿ ಎಷ್ಟು ಇಲಾಖೆಗಳು ಕೆಲಸ ಮಾಡ್ತಿದ್ದಾರೆ? ಇಲ್ಲಿ ಎಲ್ಲ ಇಲಾಖೆಗಳು ಸುಮಾರು ನಮ್ಮಲ್ಲಿ ಏನು ತಾಲೂಕು ಆಡಳಿತದಲ್ಲಿದೆ 20-25 ಇಲಾಖೆ ಅಧಿಕಾರಿಗಳಿದ್ದಾರೆ.